ಗೈಸ್ 2019 ಕ್ವಶನ್ ಪೇಪರ್ ನಮಗೆ 15 ಮಾರ್ಕ್ಸ್ ಒಂದು ಕ್ವಶನ್ ಇದೆ ಹೆಂಗ್ ಮಾಡೋದು ಅಂತ ನೋಡೋಣ ಇಲ್ಲಿ ಮಿಸ್ಟರ್ ಎ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್ 10,50,000 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ 2,50,000 ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ ಡೆಪಾಸಿಟ್ ನೆಟ್ ಅಂತ ಇದೆ 45,000 ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 70,000 ನೆಟ್ ಅಂತ ಇದೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 70,000 ಕಾಂಟ್ರಿಬ್ಯೂಷನ್ ಟು ಪಿಪಿಎಫ್ 30,000 ರೆಂಟ್ ಪೇಡ್ ಟುವರ್ಡ್ಸ್ ರೆಸಿಡೆನ್ಶಿಯಲ್ ಹೌಸ್ 12,000 ಪರ್ ಮಂತ್ ಇಟ್ ಡಸ್ ನಾಟ್ ಓನ್ ಎನಿ ರೆಸಿಡೆನ್ಶಿಯಲ್ ಹೌಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಕ್ರಾಸ್ ಚೆಕ್ 35,000 ಪಾಲಿಸಿ ಇಸ್ ಟೇಕನ್ ಆನ್ ಹಿಸ್ ಫಾದರ್ ಹೂ ಈಸ್ ಎ ಸೀನಿಯರ್ ಸಿಟಿಜನ್ ಮಿಸ್ಟರ್ ಎ ಈಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ವಿತ್ ಸಿವಿಯರ್ ಡಿಸಬಿಲಿಟಿ ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22 ನೋಡಿ ಈ ಕ್ವಶನ್ ನಾನು ಕ್ವಿಕ್ ಆಗಿ ಹೇಳ್ಕೊಟ್ಬಿಡ್ತೀನಿ ನೀವು ಕ್ವಿಕ್ ಆಗಿ ಕಲ್ತ್ಕೊಳ್ಳಿ ಓಕೆನಾ ಫಸ್ಟ್ ಏನ್ ಮಾಡೋಣ ಅಂದ್ರೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಇಲ್ಲಿ ನಮ್ಗೆ ಟ್ಯಾಕ್ಸ್ ಲಯಬಿಲಿಟಿ ಕೇಳಿಲ್ಲ ಬರೀ ಟೋಟಲ್ ಇನ್ಕಮ್ ಮಾತ್ರ ಕೇಳಿದಾನೆ ನಾನು ಟೈಮ್ ಇದ್ರೆ ಖಂಡಿತ ಟ್ಯಾಕ್ಸ್ ಲಯಬಿಲಿಟಿನ ಹ್ಯಾಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಈಗ ನಮಗೆ ಎರಡು ಕಾಲಮ್ ಇನ್ನರ್ ಕಾಲಮ್ ಅಂಡ್ ಔಟರ್ ಕಾಲಮ್ ಫಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಎಸ್ಸಿದ್ಯಪ್ಪ ಕಂಪ್ಯೂಟೆಡ್ ಅಮೌಂಟ್ 10,50,000 ರುಪೀಸ್ ಇದೆ ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ 2,50,000 ರುಪೀಸ್ ಕಂಪ್ಯೂಟೆಡ್ ಇದು ಕೂಡ ಆಲ್ರೆಡಿ ಕಂಪ್ಯೂಟ್ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇರಬೇಕಾಗಿತ್ತು ಆದ್ರೆ ಇಲ್ಲ ಕ್ಯಾಪಿಟಲ್ ಗೇನ್ಸ್ ಇರಬೇಕಾಗಿತ್ತು ಕ್ಯಾಪಿಟಲ್ ಗೇನ್ಸ್ ಇಲ್ಲ ಇನ್ನ ಬರ್ತಕ್ಕಂಥದ್ದೇನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಪಾಯಿಂಟ್ ಬಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಅಂತ ಹೇಳಿದ್ದಾರೆ ಕರೆಕ್ಟಾ ಬ್ಯಾಂಕ್ ಡೆಪಾಸಿಟ್ ಇಲ್ಲಿ ಎಷ್ಟ್ ಅಮೌಂಟ್ ಹೇಳಿದನಪ್ಪ 45,000 ರುಪೀಸ್ ಹೇಳಿದ್ದಾರೆ ಕರೆಕ್ಟಾ ಅದರಲ್ಲೂ ಏನಂತ ಹೇಳಿದಾನೆ ನೆಟ್ ಅಂತ ಹೇಳಿದ್ದಾರೆ ನೋಡಿ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟು ಇಂಟ್ರೆಸ್ಟ್ ಏನಾದ್ರೂ 10,000 ರುಪೀಸ್ ಗಿಂತಲೂ ಜಾಸ್ತಿ ಅರ್ನ್ ಮಾಡಿದ್ರೆ ಬ್ಯಾಂಕರು 10% ಟ್ಯಾಕ್ಸ್ ಅನ್ನ ಮೈನಸ್ ಮಾಡ್ಕೊಂಡು ಉಳಿದಿದ್ದ ಅಮೌಂಟ್ ನ ಕೊಡ್ತಾರೆ ಅಂದ್ರೆ 100 ರೂಪಾಯಿ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರೆ ಅದರಲ್ಲಿ 10 ರುಪೀಸ್ ಟ್ಯಾಕ್ಸ್ ಅನ್ನ ಮೈನಸ್ ಮಾಡ್ಕೊಂಡು ಎಷ್ಟು ಕೊಡ್ತಾನೆ ನಿಮ್ಗೆ 90 ರುಪೀಸ್ ಕೊಡ್ತಾನೆ ಹಾಗಾದ್ರೆ ನಿಮಗೆ ಬಂದಿರೋ ನೆಟ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಕ್ಕೆ ಈಕ್ವಲ್ ಆಗಿದೆ 90ಗಿದೆ 100% ಎಷ್ಟ ಆಗುತ್ತೆ ಅಂದ್ರೆ 50,000 ರುಪೀಸ್ ಆಗುತ್ತೆ ಆಲ್ ಆಫ್ ಯು ಗಾಟ್ ಇಟ್ ಅರ್ಥ ಆಯ್ತಾ ಇದು ಮೊದಲನೇ ಪಾಯಿಂಟ್ ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ನೋಡಿ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಕೂಡ ನಿಮ್ಗೆ ನೆಟ್ ಅಮೌಂಟ್ ಅಂತ ಕೊಟ್ಟಿದ್ದಾನೆ ಎಷ್ಟಿದೆ 70,000 ರುಪೀಸ್ ಇದೆ ನೋಡಿ ಯಾವುದೇ ಗ್ಯಾಮ್ಲಿಂಗ್ ಇನ್ಕಮ್ ಕ್ಯಾಶುವಲ್ ಇನ್ಕಮ್ 100 ರೂಪಾಯಿ ಇನ್ಕಮ್ ಅರ್ನ್ ಮಾಡಿದ್ರೆ ಟ್ಯಾಕ್ಸ್ 30 ರೂಪಾಯಿ ಮೈನಸ್ ಮಾಡಿ ಇನ್ ಎಷ್ಟು ಕೊಡ್ತಾರೆ 70 ರುಪೀಸ್ ಕೊಡ್ತಾರೆ ಕರೆಕ್ಟಾ ಹಾಗಾದ್ರೆ ನಿಮಗೆ ಕೊಟ್ಟಿರೋ 70,000 70ಗಾದ್ರೆ 100 ಎಷ್ಟ ಆಗುತ್ತೆ 1,00,000 ರುಪೀಸ್ ಆಗುತ್ತೆ ಆಲ್ ಆಫ್ ಯು ಗಾಟ್ ಇಟ್ ನೆಕ್ಸ್ಟ್ ಪಾಯಿಂಟ್ ಇನ್ನೇನಾದ್ರೂ ಇದೆಯಾ ಅಂತ ಹೇಳಿದ್ರೆ ಇನ್ನೇನು ಇಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಅಲ್ಲಿಗೆ ಟೋಟಲ್ ಆಗಿ 1,50,000 ರುಪೀಸ್ ಅಷ್ಟು ಏನಿದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಯ್ತು ಈಗ ಟೋಟಲ್ ಮಾಡಿದ್ರೆ ನಮಗೆ 14,00,000 ರುಪೀಸ್ ಬರ್ತಾ ಇದೆ 14,50,000 ಕರೆಕ್ಟಾ ಒಂದ್ಸರಿ ಚೆಕ್ ಮಾಡಬೇಕು ಇದನ್ನ ಏನಂತ ಕರೆಯೋಣ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೆಯೋಣ ಆದ್ರೆ ನಾನು ಏನಂತ ಹೇಳಿದ್ದೆ ನಿಮ್ಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಯಾವುದಾದ್ರೂ ಕ್ಯಾಶುವಲ್ ಇನ್ಕಮ್ ಇದ್ರೆ ನಾವು ಏನ್ ಮಾಡ್ತೀವಿ ಈ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ನ ಇನ್ಕ್ಲೂಡ್ ಮಾಡೋದಿಲ್ಲ ಆದ್ರೆ ಪ್ಲೇನ್ ಆಗಿರೋದ್ರಿಂದ ನೋ ಪ್ರಾಬ್ಲಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್
ಏಟಿ ಸಿ ಇಂದ ಏಟಿ ಯು ವರ್ಗೂ ಏನೇನ್ ಡಿಡಕ್ಷನ್ಸ್ ಬರುತ್ತೆ ಅದರಲ್ಲಿ ಮೊದಲನೇದು ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಟಿ ಸಿ ನಲ್ಲಿ ಇರೋದು ಏನೇನ್ ಬರುತ್ತೆ ಅಂತ ನೋಡೋಣ ಸರ್ ಏಟಿ ಸಿ ಅಂದ್ರೆ ಏನು ಏಟಿ ಸಿ ಅಂತ ಹೇಳಿದ್ರೆ ಈ ಅಸೆಸಿ ಏನಾದ್ರು ಓಕೆನಾ ಕೆಲವು ಕಾಂಟ್ರಿಬ್ಯೂಷನ್ಸ್ ಕೆಲವು ಸೇವಿಂಗ್ಸ್ ಮಾಡಿರ್ತಾರೆ ಯಾವ್ದಾದ್ರೂ ಸೇವಿಂಗ್ಸ್ ಮಾಡಿರ್ಬೇಕು ಅಂದ್ರೆ ಎಂಪ್ಲಾಯರ್ ಏನಾದ್ರು ಪ್ರಾವಿಡೆಂಟ್ ಫಂಡ್ ಕೊಟ್ಟಿದ್ರೆ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಕೊಟ್ಟಿದ್ರೆ ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಾದ್ರೂ ಕಟ್ಟಿದ್ರೆ ಅಂತ ಆಗ್ತಾ ಇದೆಯಾ ಈ ತರದಕ್ಕೆಲ್ಲ ನಾವು ಡಿಡಕ್ಷನ್ ಅನ್ನು ಕೊಡ್ತೀವಿ ಎಷ್ಟು ಅಮೌಂಟ್ ಮ್ಯಾಕ್ಸಿಮಮ್ ಡಿಡಕ್ಷನ್ ಸಿಗುತ್ತೆ ಅಂದ್ರೆ 1.5 ಲಕ್ಷ ರೂಪಾಯಿ ವರೆಗೂ ಡಿಡಕ್ಷನ್ ಸಿಗುತ್ತೆ ಎಷ್ಟು ಸಿಗುತ್ತೆ 1,50,000 ರೂಪೀಸ್ ವರೆಗೂ ಡಿಡಕ್ಷನ್ ಸಿಗುತ್ತೆ ಇಲ್ಲಿ ನಮಗೆ ನೆಕ್ಸ್ಟ್ ಪಾಯಿಂಟ್ ಅದೇ ಇರತಕ್ಕಂಥದ್ದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ LIC ಪ್ರೀಮಿಯಂ ಕರೆಕ್ಟ್ ಏನಪ್ಪ ಎಷ್ಟಪ್ಪ ಅಮೌಂಟ್ ಇದೆ 70,000 ರೂಪೀಸ್ ಇದೆ ಹಾಗೆ ಕಾಂಟ್ರಿಬ್ಯೂಷನ್ ಟು PPF ಎಷ್ಟಪ್ಪ ಇದೆ 30,000 ರೂಪೀಸ್ ಹೌದಾ ಇವೆರಡೂ ಸೇರಿಸಿದ್ರೆ ಎಷ್ಟಪ್ಪ ಆಗುತ್ತೆ 1 ಲ್ಯಾಕ್ ಆಗುತ್ತೆ ನಾವು ಇದನ್ನ ಏನು ಕಂಪೇರ್ ಮಾಡ್ತೀವಪ್ಪ ಮ್ಯಾಕ್ಸಿಮಮ್ ಲಿಮಿಟ್ ಗೆ ಕಂಪೇರ್ ಮಾಡ್ತೀವಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ 1 ಲ್ಯಾಕ್ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆಯಪ್ಪ 1 ಲ್ಯಾಕ್ ನ ನಾವು ಡಿಡಕ್ಷನ್ ಆಗಿ ಕೊಡಬಹುದು ಏನಾಗ ಕೊಡ್ಬೋದು 1 ಲ್ಯಾಕ್ ರೂಪೀಸ್ ಅನ್ನ ಡಿಡಕ್ಷನ್ ಆಗಿ ಕೊಡಬಹುದು ಎರಡನೇ ಡಿಡಕ್ಷನ್ ಏನು ಅಂತ ನೋಡೋಣ ಎರಡನೇ ಡಿಡಕ್ಷನ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಕ್ರಾಸ್ ಚೆಕ್ 35,000 ಆನ್ ದ ಪಾಲಿಸಿ ಟೇಕನ್ ಆನ್ ಹಿಸ್ ಫಾದರ್ ಅಂತ ಹೇಳ್ತಾರೆ ಕರೆಕ್ಟಾ ನೋಡಿ ಯಾವುದೇ ಅಮೌಂಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಎಲ್ರಿಗೂ ಕೇಳಿಸ್ಕೊಳ್ತಾ ಇದ್ದೀರಾ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಾದ್ರೂ ಅಸಸಿ 60 ವರ್ಷಕ್ಕಿಂತಲೂ ಕಡಿಮೆ ಪಟ್ಟಿದ್ರೆ ಎಷ್ಟು 60 ಇಯರ್ಸ್ಗಿಂತಲೂ ಬಿಲೋ ಇದ್ರೆ 25,000 ರೂಪಾಯಿ ವರೆಗೂ ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ ಎಷ್ಟು ರೂಪಾಯಿ ವರೆಗೂ 25,000 ವರೆಗೂ ಅದೇ ಏನಾದ್ರೂ ಸೀನಿಯರ್ ಸಿಟಿಜನ್ ಆದ್ರೆ ಯಾರು 60 ಇಯರ್ಸ್ ಅಬೌವ್ ಆದ್ರೆ ನಾವು ಮ್ಯಾಕ್ಸಿಮಮ್ ಎಷ್ಟ್ ಅಮೌಂಟ್ ಕೊಡ್ತೀವಿ 30,000 ಓಕೆ ಇಲ್ಲಿ ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಡಿ ಅಂದ್ರೆ ಏನು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಇವನು ಸೀನಿಯರ್ ಸಿಟಿಜನ್ ಅಲ್ವಾ ಸೀನಿಯರ್ ಸಿಟಿಜನ್ ಈ ಸೀನಿಯರ್ ಸಿಟಿಜನ್ ಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ 50,000 ರೂಪಾಯಿ ಬರುತ್ತೆ ಅಥವಾ ಆಕ್ಚುಯಲ್ ಅಮೌಂಟ್ ಎಷ್ಟ್ ಕಟ್ಟಿದ್ದಾರೆ ಆಕ್ಚುಯಲ್ ಎಷ್ಟ್ ಕಟ್ಟಿದಾನಪ್ಪ ಎಷ್ಟಿದೆ 35,000 ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ 35,000 ರೂಪೀಸ್ ವರೆಗೂ ಡಿಡಕ್ಷನ್ ಅನ್ನ ಕೊಡುದು ಆಲ್ ಆಫ್ ಯು ಗಾಟ್ ಇಟ್ ಅರ್ಥ ಆಯ್ತಾ ಇಲ್ವಾ ಸರ್ ಮಾಮೂಲಿ ಸಿಟಿಜನ್ ಗಾದ್ರೆ 25,000 ರೂಪಾಯಿ ಮ್ಯಾಕ್ಸಿಮಮ್ ಓಕೆನಾ 60 ವರ್ಷಕ್ಕಿಂತಲೂ ಬಿಲೋ ಇದ್ರೆ 60 ವರ್ಷಕ್ಕಿಂತಲೂ ಅಬೌವ್ ಇದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಾಗುತ್ತೆ 50,000 ರೂಪೀಸ್ ಇದೆ ನೋಡಿ ಈ ಹೆಲ್ತ್ ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಒಬ್ಬ ಇಂಡಿವಿಜುವಲ್ ಅವನ ಮಕ್ಕಳಿಗೆ ಅವನ ಹೆಂಡತಿಗೆ ಅವರ ತಂದೆಗೆ ತಾಯಿಗೆ ಓಕೆನಾ ನಾವು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ನ ತಗೊಂಡಿದ್ರೆ ಕೊಡಬಹುದು 60 ಇಯರ್ಸ್ಗಿಂತಲೂ ಬಿಲೋ ಆಗಿದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 25,000 ರೂಪಾಯಿ ಓಕೆನಾ ಅದೇ ಏನಾದ್ರೂ 60 ವರ್ಷಕ್ಕಿಂತಲೂ ದಾಟಿದ್ರೆ ಅಥವಾ ಸೀನಿಯರ್ ಸಿಟಿಜನ್ ಆಗಿದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 50,000 ರೂಪಾಯಿ ವರೆಗೂ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಇನ್ನು ಒಂದು ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ಈ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇಮೆಂಟ್ ಮಾಡಿದಾಗ ನಾವು ಚೆಕ್ ರೂಪದಲ್ಲೇ ಪೇಮೆಂಟ್ ಮಾಡಿರ್ಬೇಕು ಯಾವ್ದ್ರಲ್ಲಿ ಮಾಡಿರ್ಬೇಕು ಚೆಕ್ ರೂಪದಲ್ಲೇ ಮಾಡಿರ್ಬೇಕು ಅರ್ಥ ಆಯ್ತಾ ಎಲ್ಲರಿಗೂ ಇನ್ನ ಮೂರನೇ ಡಿಡಕ್ಷನ್ ಇದೆ ಅವನಿಗೆ ಸ್ವಂತ ಮನೆ ಇಲ್ವಂತೆ ಏನಿಲ್ವಂತೆ ಸ್ವಂತ ಮನೆ ಇಲ್ವಂತೆ ಹಾಗೆ ನೋಡಿ ಎಚ್ ಪಾಯಿಂಟ್ ನೋಡಿ ಸಾರಿ ಜಿ ಪಾಯಿಂಟ್ ರೆಂಟ್ ಪೇಡ್ ಟುವರ್ಡ್ಸ್ ರೆಸಿಡೆನ್ಶಿಯಲ್ ಹೌಸ್ ಈಸ್ 12,000 ಪರ್ ಮಂತ್ ಈ ಡಸ್ ನಾಟ್ ಓನ್ ಎನಿ ರೆಸಿಡೆನ್ಶಿಯಲ್ ಹೌಸ್ ನೋಡಿ ಅವನ ಕಂಪನಿ ಅವನಿಗೆ ಏನ್ ಕೊಡ್ತಾ ಇಲ್ವಂತೆ ಎಚ್ ಆರ್ ಎ ಕೊಡ್ತಾ ಇಲ್ವಂತೆ ಆದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತೂ ಇದೆ ಹೌದಾ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತೂ ಇದೆ ಸೊ ಹಾಗಾದ್ರೆ ಇದನ್ನ ನಾವು ಯಾವ ಡಿಡಕ್ಷನ್ ಅಲ್ಲಿ ಕೊಡೋದು ಅದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಟಿ ಜಿ ಜಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಟಿ ಜಿ ಜಿ ಏನ್ ಹೇಳುತ್ತೆ ಇದು ಅಂತ ಹೇಳಿದ್ರೆ ಒಬ್ಬ ಇಂಡಿವಿಜುವಲ್ ಗೆ ಸ್ವಂತ ಮನೆ ಆ ಊರಲ್ಲಿ ಇಲ್ಲದೆ ಇದ್ದು ಓಕೆನಾ ಅವನ ಹೆಸರಲ್ಲಾಗ್ಲಿ ಅವನ ಹೆಂಡತಿ ಹೆಸರಲ್ಲಾಗ್ಲಿ
ಬೇರೆ ಯಾರೇ ಅವನ ಕುಟುಂಬಸ್ಥರು ಯಾರ ಹೆಸರಲ್ಲೂ ಮನೆ ಇಲ್ಲ ಅಂತ ಹೇಳಿದಾಗ ಅವನು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇತ್ತು ಅವನ ಕಂಪನಿ ಅವರಿಗೆ ಅವರು ಎಚ್ ಆರ್ ಎ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ 80 ಜಿಜಿ ನಲ್ಲಿ ರಿಲಾಕ್ಸೇಷನ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಹಾಗಾದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಆಕ್ಚುಯಲ್ ಓಕೆನಾ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಷ್ಟು ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸೆಂಪ್ಟೆಡ್ ಅಥವಾ ಡಿಡಕ್ಟೇಬಲ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಡಿಡಕ್ಟೇಬಲ್ ಯಾವ್ದಾದ್ರು ಲೀಸ್ಟ್ ಆಫ್ ದ ಟ್ಯಾಕ್ಸ್ ಅಂತ ಹೇಳಿದ್ರೆ ಆಕ್ಚುಯಲ್ ರೆಂಟ್ ಪೇ ಮೈನಸ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಏನಂತ ಹೇಳ್ತೀವಿ ಆಕ್ಚುಯಲ್ ರೆಂಟ್ ಪೇಡ್ ಮೈನಸ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಂಬರ್ ಟೂ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 5,000 ಪರ್ ಮಂತ್ ಫಾರ್ 12 ಮಂತ್ಸ್ ಇಟ್ ಕಮ್ಸ್ ಟು ಹೌ ಮಚ್ 60,000 ಥರ್ಡ್ ಒನ್ ಈಸ್ 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಿಮ್ಗೆಲ್ರಿಗೂ ಅನುಮಾನ ಏನ್ ಗೊತ್ತಾ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನು ನೋಡಿ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆಪ್ಪ 14,50,000 ಅದರಲ್ಲಿ 1,35,000 ಮೈನಸ್ ಮಾಡಿ ಎಷ್ಟು ಬರುತ್ತಾ ಹೇಳಿ 13,50,000 ಏನೋ ಇನ್ನೂ ಒಂದು ಪಾಯಿಂಟ್ ಇದೆ ಇದನ್ನ ಲಾಸ್ಟ್ ಅದ್ ಮಾಡೋಣ ಅಂಡರ್ ಸೆಕ್ಷನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80U ಏನಿದು 80U ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಇದಾದ್ಮೇಲಿಂದ ಇದು ಹೇಳ್ಕೊಡ್ತೀನಿ ಸಿ 80U ಅಂತ ಹೇಳಿದ್ರೆ ಒಬ್ಬ ಇಂಡಿವಿಜುವಲ್ ಏನಾದ್ರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ರೆ ಏನದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದು ಅವನು ಸಿವಿಯರ್ಲಿ ಡಿಸೇಬಲ್ ಆಗಿದ್ರೆ ಏನದು ಸಿವಿಯರ್ಲಿ ಡಿಸೇಬಲ್ ಆಗಿದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಕೊಡ್ತೀವಿ 1,25,000 ರುಪೀಸ್ ಅಷ್ಟು ಡಿಡಕ್ಷನ್ ಅನ್ನ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಇಲ್ಲಿ ಲಾಸ್ಟ್ ಅದೇ ಹೇಳಿರೋದು ಮಿಸ್ಟರ್ ಎ ಈಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ವಿತ್ ಸಿವಿಯರ್ಲಿ ಡಿಸೇಬಲ್ ಕರೆಕ್ಟಾ ಅವನೇ ಸಿವಿಯರ್ಲಿ ಡಿಸೇಬಲ್ ಆಗಿದ್ದಾನೆ ಅದಕ್ಕೋಸ್ಕರ ನಾವು 1,25,000 ರುಪೀಸ್ ವರೆಗೂ ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ ಡಿಡಕ್ಷನ್ ಅನ್ನ ಕೊಡ್ತೀವಿ ಈಗ 14,50,000 ನಲ್ಲಿ ಈ ಮೂರು ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ 14,50,000 ಮೈನಸ್ 2,60,000 11,90,000 is the adjusted gross total income. On this, what is 25%? 2,97,500. ಈಗ ಆಕ್ಚುಯಲ್ ರೆಂಟ್ ಎಷ್ಟು ಕಟ್ತಾ ಇದ್ದಾನೆ ಅಂತ ಹೇಳಿದ್ದಾನೆ ಪ್ರಾಬ್ಲಮ್ ನಲ್ಲಿ 12,000 ಪರ್ ಮಂತ್ ಅಂತ ಹೇಳ್ತಾರೆ ಕರೆಕ್ಟಾ 12,000 × 12 ಎಷ್ಟಪ್ಪ ಆಗುತ್ತೆ 1,44,000 ಆಗುತ್ತೆ ಕರೆಕ್ಟಾ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 11,90,000 ಮೇಲೆ 10% 1,19,000 ಬರುತ್ತೆ ಈಗ 1,44,000 ಅಲ್ಲಿ 1,19,000 ರುಪೀಸ್ ಹೋದ್ರೆ ಇನ್ ಎಷ್ಟು ಬರುತ್ತೆ ಗೊತ್ತಾ 25,000 ಬರುತ್ತೆ ಈಗ ಈ ಮೂರು ಅಮೌಂಟ್ ಅಲ್ಲಿ ಯಾವ್ದಪ್ಪ ಕಡಿಮೆ ಇರೋದು 25,000 ರುಪೀಸ್ ಕಡಿಮೆ ಇರೋದು ಸೊ ಹಾಗಾದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GG ನಲ್ಲಿ 25,000 ರುಪೀಸ್ ಅಷ್ಟು ಡಿಡಕ್ಷನ್ ಅನ್ನ ಕೊಡಬಹುದು ಕೊಟ್ಮೇಲೆ ಟೋಟಲ್ ಮಾಡಿ ಎಷ್ಟು ಬರುತ್ತೆ 60,80,5 2,85,000 ರುಪೀಸ್ ಡಿಡಕ್ಷನ್ ಹೋದ್ಮೇಲೆ ಉಳಿದಿರೋ ಅಮೌಂಟ್ ಅನ್ನ ಏನಂತ ಕರೆಯೋಣ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತ ಕರೆಯೋಣ ಓಕೆನಾ ಸರ್ ಇಷ್ಟು ಮಾಡಿದ್ರೆ 15 ಮಾರ್ಕ್ಸ್ ಬರುತ್ತೆ ಈಗ